ರಾಜಕಾರಣ ಮಾಡುವವರಿಗೆ ದೂರದೃಷ್ಟಿ ಇರಬೇಕಾಗುತ್ತದೆ. ವೈವಿ ಪಾಟೀಲ್. ರಾಜಕಾರಣ ಮಾಡುವವರಿಗೆ ದೂರದೃಷ್ಟಿ ಇರಬೇಕಾಗುತ್ತದೆ, ಅಂದಾಗ ಮಾತ್ರ ಸರ್ವಾಂಗೀಣ ಅಭಿವೃದ್ಧಿಯಾಗಲು ಸಾಧ್ಯ. ಆ ದೂರದೃಷ್ಟಿಯಿಂದಲೇ ನಾವು ಅಭಿವೃದ್ಧಿ ಮಾಡಿದ್ದೇವೆ. ಅನೇಕ ಅಭಿವೃದ್ಧಿ ಕೆಲಸಗಳು ನಿಮ್ಮ ಮುಂದೆ ಇವೆ, ನಾವೂ ದುಡಿದಿದ್ದೇವೆ. ಆ ದುಡಿದ ಕೂಲಿ ಕೊಡಿ, ಆ ಕೂಲಿ ನಿಮ್ಮ ಅಮೂಲ್ಯ ಮತವೇ, ನಮ್ಮ ಕೂಲಿ ಎಂದು 2023 ಮೇ 10 ನಡೆಯಲಿರುವ ವಿಧಾನಸಭೆ ಚುನಾವಣೆ ಪ್ರಚಾರಾರ್ಥ ನಿಮಿತ್ತವಾಗಿ ಇಂಡಿ ಮತಕ್ಷೇತ್ರದ ಕಪನಿಂಬರ್ಗಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಶವಂತ ರಾಯ್ಗೌಡ ವಿ ಪಾಟೀಲ್ ಅವರು ಚುನಾವಣೆ ಪ್ರಚಾರ ಸಭೆಯಲ್ಲಿ ಮಾತನಾಡುತ್ತಿದ್ದರು. 10 ವರ್ಷದಲ್ಲಿ ನಾನು ಮಾಡಿದ ಅಭಿವೃದ್ಧಿ ಕೆಲಸದ ಪರವಾಗಿ ನಿಮ್ಮ ಅಮೂಲ್ಯವಾದ ಮತ ಮೀಸಲಿರಲಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಶಾಸಕರ ಅಭಿಮಾನಿಗಳು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಾಜಕಾರಣಿ ದೂರದೃಷ್ಟಿ ಇರಬೇಕಾಗ್ತದೆ. ಇವತ್ತು ನಾನೇನೇ ಕೆಲಸ ಮಾಡ್ತೀನೋ ಮುಂದಿನ 20 ವರ್ಷಕ್ಕೆ ಹೊಸ ವಿಧದಲ್ಲಿ ಸಾಗಿಸ್ತಕ್ಕಂತ ಆ ಸೂಕ್ಷ್ಮ ಪರಿಜ್ಞಾನ ನಮಗಿರ್ಬೇಕಾಗ್ತದೆ, ಅಭಿವೃದ್ಧಿ ನಮಗಿರ್ಬೇಕಾಗ್ತದೆ. ನಾನು ಯಾವ ರೀತಿ ಮಿನಿ ವಿಧಾನಸೌಧ ಕಟ್ಟಿದ್ದೀನಿ ಅಂದ್ರೆ ಭವಿಷ್ಯದ ಜಿಲ್ಲಾ ಕೇಂದ್ರ ಮಾಡಬೇಕನ್ನುವಂತ ದೃಷ್ಟಿಯಿಂದ ಆ ಮಿನಿ ವಿಧಾನಸೌಧ ಮುಂದಿನ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಮಾಡಬೇಕನ್ನುವಂತ ಚಿಂತನೆ ಅಂತ ಕಟ್ಟಿದ್ರು. ಬಿಜಾಪುರ ರಾಜಕಾರಣ ಮಾಡಿದ್ರು ಇವತ್ತಿನ ಅದೃಷ್ಟ ಕಟ್ಟಡದಲ್ಲಿ ಟಿಸಿ ಆಫೀಸ್ ಅದ. ಆದ್ರೆ ನಾನು ಇವತ್ತು ಇಂಡಿ ಆಫೀಸ್ ಅನ್ನ ನಿಮ್ಮ ಆಶೀರ್ವಾದದಿಂದ ಇವತ್ತು ಆ ರೀತಿ ಕಟ್ಟಿರ್ತಕ್ಕಂತ ವ್ಯವಸ್ಥೆಯನ್ನು ಮಾಡಿದೀವಿ. ಆ ವಸ್ತು ಶಿಲ್ಪಿ ನಮ್ಮಲ್ಲಿ ನೋಡಿ ಬೇರೆ ತಾಲೂಕಿಗೆ ಎಷ್ಟೋ ಮಂದಿ ಶಾಸಕರುಗಳು ಸಚಿವರುಗಳು ನೋಡಿ ಹೋಗಿ ಮಾಡ್ಕೋತಾ ಇದ್ದಾರೆ. ಅನ್ನ ನೀವು ಮಾದರಿಯಾಗಿರಿ, ನಾವೆಲ್ಲ ಮಾಡಲಾಗಬೇಕು. ನಮ್ಮನ್ನ ನೋಡಿ ಮತ್ತೊಬ್ಬರು ಕಲಿಬೇಕು ಯಾವ ವಿಧದಲ್ಲಿ ನಾವು ಸಾಕ್ತೀವಿ ಅನ್ನೋಂತ ಅಭಿವೃದ್ಧಿ ಪರವಾದಂತ ರಾಜಕಾರಣವನ್ನ ಈ ಭಾಗಕ್ಕೆ ತೋರಿಸಿಕೊಡ್ತಕ್ಕಂತ ರಾಜಕಾರಣ ಮಾಡಿದೀವಿ. ಶೈಕ್ಷಣಿಕ ಪ್ರಗತಿಗಾಗಿ ಬರೀ ನಿಮ್ಮೂರಾಗ ಒಂದು ಹಸ್ಕೊಂಡಿದ್ದು ಮಾಡ್ಕೋದಿಲ್ಲ, ಜಾಲಕಿಯೊಳಗೆ ನೀವು ನೋಡಿರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.